ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿಶಾ ಬುಚಾಡೆ, ಲೀಡ್ ಕನ್ಸಲ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ, ವಾಸ್ವಿ ಹಾಸ್ಪಿಟಲ್. ಆಗಸ್ಟ್ 1-7 ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿನ ದಿನ ನಾನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸ್ತನಪಾನ ಜಾಗೃತಿ ಮೂಡಿಸೋ ಈ ವಾರದಲ್ಲಿ ಉದ್ಯೋಗಸ್ಥ ತಾಯಂದಿರ ಬಗ್ಗೆ ಹಾಗೂ ಎದೆ ಹಾಲು ಕಡಿಮೆ ಇದೆ ಅಂತ ಹೇಳ್ತಾ ಇರೋ ತಾಯಂದಿರ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಮಗು ಹುಟ್ಟಿದ ಮೇಲೆ ಮೊದಲ 6 ತಿಂಗಳು ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಇನ್ಯಾವುದು ಕೊಡಬಾರ್ದು. ಯಾಕಂತ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇರೋ ಅಷ್ಟು ನ್ಯೂಟ್ರಿಷನ್ ಇಮ್ಯುನೋಗ್ಲೋಬುಲಿನ್ಸ್ ಇನ್ಯಾವುದರಲ್ಲೂ ಇರೋದಿಲ್ಲ. ಅಂಡ್ ಬ್ರೆಸ್ಟ್ ಮಿಲ್ಕ್ ಒಂದೇ ಸಾಕಾಗುತ್ತೆ ಹೈಡ್ರೇಷನ್ಗಾಗ್ಲಿ ನ್ಯೂಟ್ರಿಷನ್ಗಾಗ್ಲಿ. ಸೊ ಅದ್ರ ಬದಲಾಗಿ ನೀರು ಕೊಡೋದು ಅಥವಾ ಹನಿ ನೆಕ್ಸೋದು ಅದೆಲ್ಲ ಯಾವುದು ಮಾಡೋದು ಬೇಕಾಗಲ್ಲ. ಬರೀ ಬ್ರೆಸ್ಟ್ ಮಿಲ್ಕು 6 ಮಂತ್ಸ್, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ 6 ಮಂತ್ಸ್ ಆದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಇಂಟ್ರೊಡ್ಯೂಸಿಂಗ್ ಇವಾಗ ಗಂಜಿ ಮತ್ತೆ ಫ್ರೂಟ್ಸು ಅದೆಲ್ಲ ಮತ್ತೆ ನೀರು ಕೊಡೋದು ಅದೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು 6 ಮಂತ್ಸ್ ನಂತರ. 6 ತಿಂಗಳು ಈ ಮೆಟರ್ನಿಟಿ ರಜೆ ಇದೆ, ಆ ಸಮಯದಲ್ಲಿ ಚಿಂತೆ ಇರಲ್ಲ. ಆದ್ರೆ ರಜೆ ಮುಗಿದು ಕೆಲಸಕ್ಕೆ ಮರಳುವಾಗ ಆ ತಾಯಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾಳೆ. ಒಂದ್ ಕಡೆ ನನ್ನ ಮಗುವಿಗೆ ನನ್ನ ಅನುಪಸ್ಥಿತಿಯಲ್ಲಿ ಎದೆಹಾಲು ಸಿಗುವಂತಾಗಬೇಕು. ಹೇಗೆ? ಮೆಟರ್ನಿಟಿ ಲೀವ್ ಮುಗಿದ್ಮೇಲೆ ಎದೆಹಾಲನ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಒಂದು ಸ್ಟರೈಲ್ ಕಂಟೈನರ್, ಸ್ಟೀಲ್ ಇರ್ಬೋದು ಇಲ್ಲ ಗ್ಲಾಸ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಆದ್ರೆ BPA ಫ್ರೀ ಬಾಟಲ್ಸ್ ಬರುತ್ತೆ, ಅದರಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಅದನ್ನ ಸೇಫ್ ಆಗಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಆಫೀಸ್ಗೆ ಹೋದಾಗ ಎದೆಹಾಲು ತುಂಬಿದಾಗ ಸ್ತನಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಇಂತಹ ಸಂದರ್ಭ ನಿಭಾಯಿಸೋದು ಹೇಗೆ? ನೀವು ಆಫೀಸಿಗೆ ಹೋದಾಗ ಎದೆಹಾಲು ಏನಾದ್ರು ಕಟ್ಕೊಂಡು ನೋವು ಶುರು ಆಯಿತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಹಾಗೆ ಬಿಟ್ಕೊಂಡ್ರೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಸ್ಟರೈಲ್ ಕಂಟೈನರ್ ನ ಕ್ಯಾರಿ ಮಾಡಿ, ಬಾಟಲ್ ನ ಅದನ್ನ ಕ್ಯಾರಿ ಮಾಡ್ಬಿಟ್ಟು ನೀವು ಅಲ್ಲೇನೆ ಪಂಪ್ ನ ಕ್ಯಾರಿ ಮಾಡ್ಕೋಬಹುದು, ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಅದನ್ನ ಫಿಲ್ ಮಾಡ್ಬಿಟ್ಟು ಬಾಟಲ್ ನ ನೀವು ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಸೊ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ, ಫ್ರಿಜ್ ಫೆಸಿಲಿಟೀಸ್ ಇದ್ರೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ನಾರ್ಮಲ್ ಟೆಂಪರೇಚರ್ ಇಲ್ಲಿ ಜನರಲಿ ಅರೌಂಡ್ 4 hours ತನಕ ಇಟ್ಕೋಬಹುದು. ಬಟ್ ಯಾವುದು ಫೆಸಿಲಿಟಿ ಇಲ್ಲ, ಫ್ರಿಜ್ ಇಲ್ಲ, ಅಂಡ್ ಇಫ್ ಇನ್ ಕೇಸ್ ನೀವು ವರ್ಕ್ ಆಸ್ ಲಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಎಕ್ಸ್ಪ್ರೆಸ್ ಮಾಡಿ ತೆಗೆದ್ಬಿಡಿ. ಬಟ್ ಅದನ್ನ ಹಾಲು ಇಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ವೇಟ್ ಮಾಡಿದ್ರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಫೀಸ್ ನಲ್ಲಿ ವ್ಯವಸ್ಥೆ ಇದ್ರೆ ಹಾಲನ್ನ ಪಂಪ್ ಮಾಡಿ ಅದನ್ನ ತಂದು ಮಗುವಿಗೆ ನೀಡಬಹುದಾ? ನೀವು ಆಫೀಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರೋ ಹಾಲು ಫ್ರಿಜ್ ನಲ್ಲಿ ಇಟ್ಟಿದ್ರೆ ಆಲ್ಮೋಸ್ಟ್ ಅಪ್ ಟು 3-4 days ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಅಕಸ್ಮಾತ್ ಫ್ರಿಜ್ ಫೆಸಿಲಿಟೀಸ್ ಏನಾದ್ರು ಇಲ್ಲ ಅಂತಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಿದ್ರೆ ಅಂದ್ರೆ ಇಟ್ ಶುಡ್ ಬಿ ಜನರಲಿ ಯೂಸ್ ವಿತ್ ಇನ್ 3-4 hours. ಆಫೀಸ್ಗೆ ಹೋಗುವ ಮುನ್ನ ಈ ಪಂಪ್ ಮಾಡಿದ ಹಾಲನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅಲ್ಲದೆ ಈ ಹಾಲನ್ನ ಮಗುವಿಗೆ ನೀಡುವಾಗ ಕಾಯಿಸಬೇಕಾ? ನೀವು ಆಫೀಸ್ಗೆ ಹೋಗಕ್ ಮುಂಚೆ ಏನ್ ಎಕ್ಸ್ಪ್ರೆಸ್ ಮಾಡಿ ಇಟ್ಟಿರ್ತೀರಲ್ಲ ಮಿಲ್ಕ್ ಅನ್ನ ಫ್ರಿಜ್ ಅಲ್ಲಿ, ಅದು ಇವಾಗ ಕುಡಿಸ್ಬೇಕಂತಂದ್ರೆ ನೀವ್ ಏನ್ ಮಾಡ್ಬೋದು, ಆ ಬಾಟಲ್ ನ ತೆಗೆದ್ಬಿಟ್ಟು ಒಂದು ಬಟ್ಲಲ್ಲಿ ಬಿಸಿ ನೀರು ಇಟ್ಬಿಟ್ಟು ಅದರಲ್ಲಿ ಆ ಬಾಟಲ್ ನ ಇಟ್ಟು ಅದು ರೂಮ್ ಟೆಂಪರೇಚರ್ ಬಂದ ಮೇಲೆ ಅದನ್ನ ಫೀಡ್ ಮಾಡ್ಕೋಬಹುದು. ಪಂಪ್ ಮಾಡಿಟ್ಟ ಹಾಲನ್ನ ಫ್ರಿಡ್ಜ್ ನಲ್ಲಾದ್ರೆ ಎಷ್ಟು ಸಮಯದ ತನಕ ಇಡಬಹುದು? ಎಕ್ಸ್ಪ್ರೆಸ್ ಮಾಡಿರೋ ಹಾಲು ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನ 4 days ತನಕನೂ ಇಟ್ಕೋಬಹುದು, 4 days ತನಕನೂ ಯೂಸ್ ಮಾಡಬಹುದು. ಬಟ್ ಪ್ರಿಫರಬ್ಲಿ ವಿತ್ ಇನ್ 3 days ಯೂಸ್ ಮಾಡಿದ್ರೆ ಬೆಟರ್. ರೂಮ್ ನ ಉಷ್ಣತೆಗೆ ಎಷ್ಟು ಸಮಯ ಇಡಬಹುದು? ಎಕ್ಸ್ಪ್ರೆಸ್ ಮಾಡಿರೋ ಹಾಲು ರೂಮ್ ಟೆಂಪರೇಚರ್ ಅಲ್ಲಿ ಇವಾಗ ರೂಮ್ ಟೆಂಪರೇಚರ್ 25°C ಅಂತ ಇಟ್ಕೊಂಡ್ರೆ ಅಪ್ ಟು 3-4 hours ತನಕ ಯೂಸ್ ಮಾಡ್ಕೋಬಹುದು. ಇನ್ನು ಇದೇ ಹಾಲು ಕಡಿಮೆ ಇದ್ದಾಗ ಆ ತಾಯಿ ತನ್ನ ಮಗುವಿನ ಬೆಳವಣಿಗೆಯ ಚಿಂತೆ ಕಾಡೋದು ಇಂತಹ ಸಂದರ್ಭದಲ್ಲೇ, ಆಕೆ ಏನ್ ಮಾಡಬಹುದು? ಈಗ ಎದೆ ಹಾಲು ಏನ್ ಬರ್ತಾ ಇದೆ ಅದು ಸಫಿಶಿಯಂಟ್ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಏನ್ ಮಾಡಬಹುದು? ಇವಾಗ ಕಾಂಗ್ರೂ ಮದರ್ ಕೇರ್ ಅಂತ ಹೇಳ್ತೀವಿ, ತಾಯಿ ತನ್ನ ಎದೆ ಮೇಲೆ ಮಗುನ ಇಟ್ಕೋಬೇಕಾಗತ್ತೆ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗ್ಬೇಕು. ಅದರಿಂದ ಬಾಂಡಿಂಗು ಇಂಪ್ರೂವ್ ಆಗುತ್ತೆ, ಮಗುದು ವೇಟ್ ಗೇನ್ ಆಗುತ್ತೆ, ಅಂಡ್ ಎದೆ ಹಾಲು ಕೂಡ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಎದೆ ಹಾಲು ಉತ್ಪತ್ತಿ ಹೆಚ್ಚಿಸಲು ಏನ್ ಮಾಡಬೇಕು? ಸೊಪ್ಪು ತರಕಾರಿ ತಿನ್ನೋದ್ರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಸಫಿಷಿಯಂಟ್ ಆಗಿ ಬರುತ್ತೆ. ಸೊ ಚೆನ್ನಾಗಿ ನೀರು ಕೂಡ ಕುಡಿಬೇಕು. ಹಾಗೂ ಸಾಕಾಗ್ತಾ ಇಲ್ಲ ಅಂತಂದ್ರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ಬೋದು. ಸೊ ದೇರ್ ಆರ್ ಫ್ಯೂ ಮೆಡಿಕೇಶನ್ಸ್, ಅದು ಕೊಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಎನ್ಹಾನ್ಸ್ ಆಗುತ್ತೆ. ಮಗುವಿಗೆ ಎದೆ ಹಾಲು ಸಾಕಾಗ್ತಾ ಇಲ್ಲ ಅಂತ ತಿಳಿಯೋದು ಹೇಗೆ? ಮಗುಗೆ ಎದೆ ಹಾಲು ಸಾಕಾಗ್ತಾ ಇದೆಯೋ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಮಿನಿಮಮ್ ಆಫ್ 6-8 times ಮಗು ಒಂದ್ ದಿನದಲ್ಲಿ ಯೂರಿನ್ ಪಾಸ್ ಮಾಡ್ಬೇಕು, ಇಲ್ಲಾಂತಂದ್ರೆ ಅಟ್ ಲೀಸ್ಟ್ 3 hours ಯೂರಿನ್ ಪಾಸ್ ಮಾಡ್ತಾ ಇದೆಯಲ್ಲ ಅಂತ ನೋಟಿಸ್ ಮಾಡ್ಬೇಕಾಗತ್ತೆ. ಅಂಡ್ ಓವರ್ ಟೈಮ್ ಮಗುದು ವೇಟ್ ಗೇನ್ ಆಗ್ತಾ ಇದೆಯಾ ಅದನ್ನು ನೋಟಿಸ್ ಮಾಡ್ತಾ ಇರ್ಬೋದು. ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಏನ್ ಮಾಡ್ಬೇಕು? ಮಗು ಚೆನ್ನಾಗಿ ಗ್ರೋತ್ ಆಗ್ಬೇಕಂತಂದ್ರೆ ಎದೆ ಹಾಲು ಬಿಟ್ರೆ ಬೇರೆ ಏನು ಕೊಡ್ಬಾರ್ದು ಮೊದಲನೇ 6 months. ಸೊ ಎದೆ ಹಾಲನ್ನ
ಅವಾಗ ಕೊಡ್ತಾನೆ ಇರಬೇಕು. ಮಗು ಅತ್ತಾಗ ಕೊಡೋದು ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ. ಸೊ ಮಗು ಕೇಳಿದಾಗೆಲ್ಲ ಎದೆ ಹಾಲು ಕೊಡ್ತಾ ಇರಬೇಕು. ಸೊ 6 months ಆದಮೇಲೆ ಬೇರೆದನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಇವಾಗ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ, ಮಗು ಅಳ್ತಾ ಇಲ್ಲ ಅಂತಂದ್ರೆ ಚೆನ್ನಾಗಿ ಕೊಡ್ತಿದೆ, ಮಗು ಸಫಿಷಿಯಂಟ್ ಎನಫ್ ಬರ್ತಾ ಇದೆ ಎದೆ ಹಾಲು ಅಂತ. ಬಟ್ ಎದೆ ಹಾಲು ಕೊಟ್ಟಮೇಲೂ ಕೂಡ ಮಗು ಅಳ್ತಾನೆ ಇದೆ, ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಎದೆ ಹಾಲು ಪ್ರಾಬಬ್ಲಿ ಸಾಕಾಗ್ತಾ ಇಲ್ಲ ಅಂತ ಅದು ನಾವು ಅನ್ಕೋಬೇಕಾಗುತ್ತೆ. ಸೊ ಫೈನಲಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಏನೇ ಕನ್ಸರ್ನ್ಸ್ ಇರಲಿ, ಏನೇ ಡೌಟ್ಸ್ ಇರಲಿ, ದಯವಿಟ್ಟು ಡಾಕ್ಟರ್ಸ್ನ ವಿಸಿಟ್ ಮಾಡಿ.